ರಂಗೋಲಿ ಮಾಡುವಾಗ ಒಂದು ಸಂತೋಷ ಆಗುತ್ತೆ ನನಗೆ. ನನ್ನ ರಂಗೋಲಿ ಅನ್ನೋದು ನನ್ನ ಹೆಲ್ತ್ ಹತ್ತು ವರ್ಷ ಮುಂಚೆ ಅದು ಚಿಕ್ಕ ವಯಸ್ಸಲ್ಲೇ ರಂಗೋಲಿ ಬಿಡೋದು ಕಲಿಸಿದ್ದೀನಿ. ನಮ್ಮ ಅಕ್ಕ ಮಾಡ್ತಾಯಿತ್ತು ರಂಗೋಲಿ ಚಂದಾಗೆ, ಅವಳು ನೋಡಿಕೊಂಡು ನಾನು ಸ್ಟಾರ್ಟ್ ಆಯಿತು ನಂದು. ನನ್ನ ಚಿಕ್ಕಂದಿಂದ ರಂಗೋಲಿ ಬಿಡೋಕ್ಕೆ ತುಂಬ ಇಷ್ಟ ನನಗೆ. ಓದೇ ಇಂಟ್ರೆಸ್ಟ್ ಇಲ್ಲ, ರಂಗೋಲಿ ಮೇಲೆ ಇಂಟ್ರೆಸ್ಟ್ ನನಗೆ. ತುಂಬ ರಂಗೋಲಿ ಬಿಡ್ತೀನಿ ನಾನು. ಅದು ಡಿಸೈನ್ ಅವರು ಚಿಕ್ಕದಾಗಿ ಮಾಡಿದ್ರೆ ನಾನು ಅದಕ್ಕಿಂತ ದೊಡ್ಡದಾಗಿ ಡಿಸೈನ್ ಮಾಡ್ತೀನಿ. ನಾನು ಬೊಂಬೆ ಮಾಡ್ತೀನಿ, ಹೂವ ಮಾಡ್ತೀನಿ, ಪಕ್ಷಿ ಮಾಡ್ತೀನಿ. ಆಮೇಲೆ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ, ಎಲ್ಲ ಡಿಸೈನ್ ಬರುತ್ತೆ, ಒಂದು ಡಿಸೈನ್ ಇಲ್ಲ, ಫುಲ್. ನನ್ನ ಹೆಸರು ಅನಸೂಯ, ಮೈಸೂರಿನಿಂದ ಬಂದಿದ್ದೀವಿ. ಇಲ್ಲಿ ಬೆಂಗಳೂರಿಗೆ ಬಂದು ತುಂಬ ವರ್ಷ ಆಯಿತು. ನಾವು 4 ಜನ ಅಕ್ಕ ತಂಗಿರು, 3 ಜನ ಗಂಡು ಮಕ್ಕಳು. ನಮಗೇನು ಬಂಗ್ಲಾ ಕೆಲಸ ಮಾಡ್ತೀವಿ. ಫಸ್ಟು ಸ್ಟಾರ್ಟಿಂಗ್ ಹೋಗುವಾಗ ನನಗೆ ಈ ಥರ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ. ಸ್ವಲ್ಪ ಫೀಲ್ ಬೇಜಾರಾಯಿತು, ನನ್ನ ಮಕ್ಕಳು ಏನಾಗುತ್ತೆ ಅಂತ ಬೇಜಾರಾಗುತ್ತೆ. 3 ಜನ ಮಕ್ಕಳನ್ನ ನಾನೇ ನೋಡ್ಕೊತಾ ಇದ್ದೀನಿ. ಇವಾಗ ಅವ್ರಿಗೆ ಯಾರೂ ಇಲ್ಲ, ನಾನೇ ಇರೋದು, ನಮ್ಮ ತಾಯಿ, ನಾನು, ನನ್ನ ಮಕ್ಕಳು. ಬೇರೆಯವರೆಲ್ಲ ನನಗೆ ಈ ಕಾಯಿಲೆ ಇದೆ ಅಂತ ಅವರು ಟೆನ್ಷನ್ ಎತ್ಕೋತಾರೆ, ನನಗೆ ಆ ಟೆನ್ಷನ್ ಎತ್ಕೊಳ್ಳಲ್ಲ. ಯಾಕಂದರೆ ನನಗೆ ಯಾವಾಗ ನೋಡು ಮಕ್ಕಳು ಚೆಂದಾಗಿರಬೇಕು, ನಾನು ಕೆಲಸ ಮಾಡಬೇಕು, ನನ್ನ ತಾಯಿ ಇದ್ದಾರೆ, ಆ ಥರ ನನಗೆ ಆ ಇಂಟ್ರೆಸ್ಟಲ್ಲಿರ್ತದೆ. ನನಗಿದು ನನಗೆ ಪ್ರಾಬ್ಲಮ್ ಇದೆ ಅಂತ ನಾನು ಯಾವತ್ತೂ ನನ್ನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಅಚ್ಚಾ ಆಯ್ತಾ, ಅಲ್ಲ